ಗಣಪತಿ ಹಬ್ಬ ಬಂದ್ರೆ ಗೃಹ ಇಲಾಖೆಗೆ ಟೆನ್ಷನ್. ಹಿಂದೂ ಹಬ್ಬ ಆಚರಣೆಗೆ ನೂರಾರು ಕಂಡೀಷನ್ ಎಂದು ಸಂಸದ ಬಿವೈ ರಾಘವೇಂದ್ರ ಖಾರವಾಗಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಜೀವನ ಪೂರ್ತಿ ರಾಜಕಾರಣ ಮಾಡಿಕೊಂಡು ಬಂದಿದ್ದಾಯ್ತು, ಗೌರವಯುತವಾಗಿ ಹಬ್ಬ ಆಚರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಕೇಳಿಕೊಂಡ್ರು. ಗಣಪತಿ ಹಬ್ಬ ಬಂತು ಅಂದ್ರೆ ನಮ್ಮ ಗೃಹ ಇಲಾಖೆಗೆ ದೊಡ್ಡ ಟೆನ್ಷನ್. ನಾವು ಹಿಂದೂಗಳು ಸ್ವತಂತ್ರವಾಗಿ ನಮ್ಮ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೂ ಕೂಡ ನೂರಾರು ಕಂಡೀಷನ್. ಯಾವುದೋ ನಮ್ಮ ಶಿಕಾರಿಪುರದ ಪುಣೆದಹಳ್ಳಿ, ಹಿಂದೆ ಯಾವತ್ತೂ ಒಬ್ಬ ಅಲ್ಲಿಯ PDO ಯಾವುದೋ ಒಂದು ಘಟನೆ ನಡೆದಿದ್ದಕ್ಕೆ, ದನದ ಮಾಂಸವನ್ನು ಅಲ್ಲಿ ಹಿಡಿದು ಏನೋ ಒಂದು ಘಟನೆ ನಡೀತು. ಸಂಜೆ 6 ಗಂಟೆ ಒಳಗೆ ಗಣಪತಿ ಹಬ್ಬವನ್ನು ಮುಗಿಸ್ಕೊಳ್ಬೇಕು, 6 ಗಂಟೆ ಒಳಗೆ ಗಣಪತಿಗೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು. ನಾನು ಕೇಳಿದೆ DC ಅವರಿಗೆ, ರೆಸ್ಪೆಕ್ಟೆಡ್ ನಮ್ಮ SP ಅವರಿಗೆ, ಎಲ್ಲಿದೆ ನಿಮಗೆ ಈ ಕಾನೂನು ಅಂತ ಹೇಳಿ. ಇವತ್ತು ನಾಗಮಂಗಲ ಯಾವುದೋ ಒಂದು ಓಣಿ ಇಲ್ಲಲ್ಲ, ನಾನು TV ನಿನ್ನೆ ನೋಡಿದೆ ಬರಬೇಕಾದಾಗ, ಮುಖ್ಯವಾದಂಥ ರಸ್ತೆಯಲ್ಲಿ ಆ ರೀತಿ ಅಂತ ಗಣಪತಿ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಾವು ಏನು ಮಾಡಿದ್ರು ಕೂಡ ಈ ಪುಂಡಾಟಿಕೆ ಮಾಡೋದು ನಡೆಯುತ್ತೆ ಅಂಥೇಳಿ ಈ ರೀತಿಯಂಥ ದರ್ಪದಿಂದ ನಡೆಯುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಇದನ್ನು ನಮ್ಮ ಹಿಂದೂ ಸಾಮ್ರಾಜ್ಯ, ಇದು ಹಿಂದೂ ಸಂಘಟನೆ ಖಂಡಿಸುತ್ತೆ. ಮತ್ತು ಈ ರೀತಿ ಇನ್ನೊಂದು ಯಾವ್ದಾರು ಈ ಥರ ಘಟನೆಗಳು ನಡೆದರೆ ಇವತ್ತು ಹಿಂದೂಗಳು ಕೂಡ ಬೀದಿಗಿಳಿಯುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ಕೋಮುಗಲಭೆ ಆಗದ ರೀತಿಯಲ್ಲಿ, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದ್ರೆ ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಇದೇ ಥರ ಜೀವನ ಪೂರ್ತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾಯಿತು, ಇನ್ನಾದರೂ ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿಯಂಥ ಯಾವುದೇ ಕಿಡಿಕಾರದೆ ಗೌರವಯುತವಾಗಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಸಣ್ಣ ಇರಲಿ ಪಾಪ ಅವ್ರಿಗೆ ಸಣ್ಣ ಯಾವುದು ಸಣ್ಣ ಕಿಡಿನೇ ಅದು ನಾಳೆ ದೊಡ್ಡ ಒಂದು ಇದಾಗುತ್ತೆ, ಅದಕ್ಕೆ ಅವಕಾಶ ಕೊಡೋದು ಬೇಡ. ಎಚ್ಚರಿಕೆ ವಹಿಸ್ಕೊಂಡು ಈ ಸಣ್ಣ ಕಟ್ಟೆಯನ್ನೇ ತುಂಬ ಎಚ್ಚರಿಕೆಯಿಂದ ಇದನ್ನು ಹ್ಯಾಂಡ್ಲೂ ಮಾಡಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಹಬ್ಬ ಆಚರಣೆ ಆಗಲಿಕ್ಕೆ ಏನು ಬೇಕು. ನಾಳೆ ನಮ್ಮ ಇನ್ನೊಂದು ಹಬ್ಬನೂ ಕೂಡ, ನಮ್ಮ ಅಲ್ಪಸಂಖ್ಯಾತ ಹಬ್ಬನೂ ಕೂಡ ಬರ್ತಾ ಇದೆ, ಕೋಮು ಸೌಹಾರ್ದಿತದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಅದಕ್ಕೆ ವಾತಾವರಣ ಸೃಷ್ಟಿ ಮಾಡಬೇಕು ಈ ಸರ್ಕಾರ.